ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತನೇ ಈ ತರಗತಿಯಲ್ಲಿ ನಾವು ಆಕ್ಷನ್ ವರ್ಡ್ಸ್ ಅಥವಾ ಕ್ರಿಯಾಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಕ್ರಿಯಾಪದ ಅಂತಂದ್ರೆ ಏನು ಅಥವಾ ಆಕ್ಷನ್ ವರ್ಡ್ ಅಂತಂದ್ರೆ ಏನು? ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಅನ್ ಆಕ್ಷನ್ ದಟ್ ಈಸ್ ಕಾಲ್ಡ್ ಅನ್ ಆಕ್ಷನ್ ವರ್ಡ್, ಅಥವಾ ನಾವು ಅದಕ್ಕೆ ಇನ್ನೊಂದು ಹೆಸರಿನಿಂದ ಕರೀತೇವೆ, ಅದು ವರ್ಬ್. ವರ್ಬ್ ಅಥವಾ ಆಕ್ಷನ್ ವರ್ಡ್ ಬೋತ್ ಆರ್ ಸೇಮ್, ಎರಡು ಒಂದೇ. ಕ್ರಿಯಾಪದ ಅಂತಂದ್ರೆ ಏನು? ವಾಟ್ ಈಸ್ ಅನ್ ಆಕ್ಷನ್ ವರ್ಡ್? ಯಾವ ಪದವು ಒಂದು ಕ್ರಿಯೆಯನ್ನು ವಿವರಿಸುತ್ತದೆಯೋ ಅಂತಹ ಪದಗಳಿಗೆ ನಾವು ಕ್ರಿಯಾಪದಗಳು ಅಂತೇಳಿ ಕರೀತೇವೆ. ಹಾಗಾದರೆ ಯಾವುದು ಕ್ರಿಯೆ? ಉದಾಹರಣೆಗೆ ಕುಕ್ ಅಂತಂದರೆ ಅಡುಗೆ ಮಾಡುವುದು. ಈ ಅಡುಗೆ ಮಾಡೋದು ಒಂದು ಕ್ರಿಯೆ, ಅದನ್ನು ವಿವರಿಸುವುದಕ್ಕೆ ಒಂದು ಪದವನ್ನು ಬಳಸ್ತೇವೆ, ಅದು ಕುಕ್. ಹೀಗಾಗಿ ಇದು ಒಂದು ಆಕ್ಷನ್ ವರ್ಡ್, ಕ್ರಿಯಾಪದವಾಗುತ್ತದೆ. ಕಾಲ್, ಫೋನ್ ಮಾಡೋದು ಒಂದು ಕ್ರಿಯೆ, ಅದನ್ನು ಹೇಳಲಿಕ್ಕೆ ನಾವೇನಂತ ಬಳಸ್ತೇವೆ? ಕಾಲ್ ಅನ್ನುವಂಥ ಒಂದು ಪದವನ್ನು ಬಳಸ್ತಾ ಇದ್ದೇವೆ. ಆ ಪದಕ್ಕೆ ನಾವೇನಂತ ಕರಿತಾ ಇದ್ದೇವೆ? ಆಕ್ಷನ್ ವರ್ಡ್ ಅಥವಾ ವರ್ಬ್ ಅಂತೇಳಿ ಕರಿತಾ ಇದ್ದೇವೆ. ಹಾಗಾದರೆ ಈ ಕ್ರಿಯಾಪದದಲ್ಲಿ ಮೂರು ರೂಪಗಳಿದ್ದಾವೆ. ಮೊದಲನೆಯದು ಪ್ರೆಸೆಂಟ್ ಟೆನ್ಸ್ ವರ್ಬ್ 1, ಪಾಸ್ಟ್ ಟೆನ್ಸ್ ವರ್ಬ್ 2, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ 3, ವರ್ತಮಾನ ಕಾಲ, ಭೂತಕಾಲ, ಭೂತ ಕೃದ್ವಾಚಕ. ನೋಡಿ, ಕುಕ್, ಲುಕ್, ಕಾಲ್, ವಾಕ್, ಪ್ಲೇ, ಓಪನ್, ಹೆಲ್ಪ್, ವಾಚ್, ಇವೆಲ್ಲವೂ ಆಕ್ಷನ್ ವರ್ಡ್ಸ್, ಇವೆಲ್ಲವೂ ಕ್ರಿಯಾಪದಗಳಿವು. ಲುಕ್ ನೋಡುವುದು, ಕಾಲ್ ಫೋನ್ ಮಾಡುವುದು ಅಥವಾ ಕರೆಯುವುದು, ಪ್ಲೇ ಆಟ ಆಡುವುದು, ಓಪನ್ ಬಾಗಿಲು ತೆಗೆಯುವುದು, ಹೆಲ್ಪ್ ಸಹಾಯ ಮಾಡುವುದು, ಇವೆಲ್ಲವೂ ಒಂದು ಕ್ರಿಯೆಯನ್ನು ವಿವರಿಸುವಂತಹ ಪದಗಳು. ಹೀಗಾಗಿ ನಾವು ಇವುಗಳಿಗೆ ಏನಂತ ಕರಿತಾ ಇದ್ದೇವೆ? ಆಕ್ಷನ್ ವರ್ಡ್ಸ್ ಅಥವಾ ಕ್ರಿಯಾಪದಗಳು ಅಂತೇಳಿ ಕರಿತಾ ಇದ್ದೇವೆ. ಕುಕ್ ವರ್ಬ್ 1, ಕುಕ್ಡ್ ವರ್ಬ್ 2 ಅಥವಾ ಪಾಸ್ಟ್ ಟೆನ್ಸ್, ಕುಕ್ಡ್ ವರ್ಬ್ 3 ಅಥವಾ ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಟೆನ್ಸ್ ಅಂತಂದರೆ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಅಂತಂದರೆ ಭವಿಷ್ಯತ್ ಕಾಲ, ಪಾಸ್ಟ್ ಪಾರ್ಟಿಸಿಪಲ್ ಅಂತಂದರೆ ಭೂತ ಕೃದ್ವಾಚಕ. ಇವೆರಡರ ಮೇಲೆ ಫೋಕಸ್ ಮಾಡ್ರಿ. ಈಗ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್. ಐ ಕುಕ್ ಟುಡೇ, ನಾನು ಇವತ್ತು ಅಡುಗೆಯನ್ನು ಮಾಡುತ್ತೇನೆ. ಐ ಕುಕ್ಡ್ ಯೆಸ್ಟರ್ಡೇ, ನಾನು ನಿನ್ನೆ ಅಡುಗೆಯನ್ನು ಮಾಡಿದೆ. ಲುಕ್ ಲುಕ್, ಕಾಲ್ ಕಾಲ್, ಐ ಕಾಲ್ ಯು ಟುಡೇ, ಐ ಕಾಲ್ಡ್ ಯು ಯೆಸ್ಟರ್ಡೇ. ವಾಕ್, ಐ ವಾಕ್ ಎವ್ರಿ ಡೇ, ಐ ವಾಕ್ಡ್ ಯೆಸ್ಟರ್ಡೇ. ಪ್ಲೇ ಆಟ ಆಡೋದು, ಐ ಪ್ಲೇ ಕ್ರಿಕೆಟ್ ಟುಡೇ, ಯೆಸ್ಟರ್ಡೇ ಐ ಪ್ಲೇ ಫುಟ್ಬಾಲ್, ನಿನ್ನೆ ನಾನು ಫುಟ್ಬಾಲ್ ಆಡಿದ್ದೆ. ಓಪನ್, ಜಸ್ಟ್ ಓಪನ್ ದ ಡೋರ್, ಯೆಸ್ಟರ್ಡೇ ಐ ಓಪನ್ ದ ಡೋರ್. ಹೆಲ್ಪ್ ಸಹಾಯ ಮಾಡು, ಹೆಲ್ಪ್ಡ್ ಐ ಹೆಲ್ಪ್ಡ್ ಯು ಯೆಸ್ಟರ್ಡೇ. ವಾಚ್ ವಾಚ್ಡ್. ಸೊ ಈ ಎಲ್ಲವೂ ಕ್ರಿಯಾಪದಗಳು, ಈ ಎಲ್ಲ ಪದಗಳು ಒಂದು ಕ್ರಿಯೆಯನ್ನು ವಿವರಿಸುವಂಥ ಪದಗಳು. ಅದಕ್ಕಾಗಿ ಇವುಗಳಿಗೆ ನಾವು ಆಕ್ಷನ್ ವರ್ಡ್ಸ್ ಅಂತೇಳಿ ಕರೀತಾ ಇದ್ದೇವೆ.